ನಮಸ್ಕಾರ ಸ್ನೇಹಿತರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರೀಯಸಿ ಅನ್ನೋ ಸಂಸ್ಕೃತ ಶ್ಲೋಕದ ಅರ್ಥ, ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ನಮ್ಮ ತಾಯಿನಾಡನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳಬೇಕಾದ್ರೆ ಮಿಲಿಟರಿ ಒಂದರಿಂದ ಸಾಧ್ಯ ಇಲ್ಲ, ಇಂಟೆಲಿಜೆನ್ಸ್ ಕೂಡ ಬೇಕು. ನಮ್ಮ ದೇಶದ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ರಾ 1968ರಲ್ಲಿ ಸ್ಥಾಪನೆ ಆದರೂ ಅದರ ಶಕ್ತಿ ಬೆಳಕಿಗೆ ಬಂದಿದ್ದು ಇಂದಿರಾ ಗಾಂಧಿ PM ಆಗಿದ್ದಾಗ ಮತ್ತು RN ಕೌ ರಾ ಚೀಫ್ ಆಗಿದ್ದ ಕಾಲದಲ್ಲಿ. 1974ರಲ್ಲಿ ಯಾವಾಗ ಭಾರತ ತನ್ನ ಮೊದಲ ನ್ಯೂಕ್ಲಿಯರ್ ಟೆಸ್ಟ್ ಸ್ಮೈಲಿಂಗ್ ಬುದ್ಧವನ್ನು ಯಶಸ್ವಿಯಾಗಿ ಮಾಡ್ತೋ ಆಗ ಅಮೆರಿಕ ಮತ್ತಿತರ ದೇಶಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು. ಅದರಲ್ಲೂ ಪಾಕಿಸ್ತಾನ ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡ್ತು. ತಾನು ಕೂಡ ನ್ಯೂಕ್ಲಿಯರ್ ಪವರ್ ಹೊಂದಬೇಕು ಅನ್ನೋ ಹಂಬಲದಿಂದ ವಿದೇಶದಲ್ಲಿದ್ದ ನ್ಯೂಕ್ಲಿಯರ್ ಸೈಂಟಿಸ್ಟ್ AQ ಖಾನನ್ನು ಕರೆಸಿಕೊಂಡು ಕೌಟಾದಲ್ಲಿ ಖಾನ್ ರಿಸರ್ಚ್ ಲ್ಯಾಬೊರೇಟರೀಸ್ನಲ್ಲಿ ಕೆಲಸ ಶುರು ಮಾಡ್ತು. ಅದಕ್ಕಾಗಿ ಬೇಕಿದ್ದ ಮೆಟೀರಿಯಲ್ಸನ್ನು ಯುರೋಪ್ನ ಬ್ಲ್ಯಾಕ್ ಮಾರ್ಕೆಟಿಂದ ಮತ್ತು ಯುರೇನಿಯಮನ್ನು ಆಫ್ರಿಕಾದಿಂದ ತರಿಸಿಕೊಳ್ಳಲಾಯಿತು. ಫಂಡಿಂಗನ್ನು ಲಿಬಿಯಾದ ಸರ್ವಾಧಿಕಾರಿ ಗಡಾಫಿಯಿಂದ ಪಡೆಯಲಾಯಿತು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ಸನ್ನು ಗಡಾಫಿಗೆ ಕೊಡಬೇಕಿತ್ತು. ಪಾಕಿಸ್ತಾನ ಭಾರತದ ಅಣ್ವಸ್ತ್ರ ಪರೀಕ್ಷೆಯನ್ನು ವಿರೋಧಿಸುತ್ತಲೇ ಒಳಗೊಳಗೆ ನ್ಯೂಕ್ಲಿಯರ್ ವೆಪನ್ ತಯಾರಿಸುತ್ತಿತ್ತು. ಈ ವಿಷಯ ಫಾರಿನ್ ಇಂಟೆಲಿಜೆನ್ಸಿಂದ ಗೊತ್ತಾಯಿತು. ಆ ವಿಷಯ ಗೊತ್ತಾದ ಮೇಲೆ ಜಗತ್ತಿನ ಮುಂದೆ ಪಾಕಿಸ್ತಾನದ ಕೃತ್ಯವನ್ನು ಬಯಲು ಮಾಡಬೇಕು ಎಂದು ನಿರ್ಧರಿಸಿ ರಾ ಆ ಮಿಷನ್ಗೆ ಪಾಕಿಸ್ತಾನದಲ್ಲಿದ್ದ ತನ್ನ ಏಜೆಂಟ್ ಒಬ್ಬನಿಗೆ ಒಪ್ಪಿಸಿ ಆ ಆಪರೇಷನ್ಗೆ ಮಿಷನ್ ಮಜ್ನು ಎಂದು ಹೆಸರಿಡಲಾಯಿತು. ಆಯ್ಕೆ ಮಾಡಿದ್ದ ವ್ಯಕ್ತಿಯ ಹೆಸರು ಅಮರ್ದೀಪ್ ಸಿಂಗ್. ಆತನ ತಂದೆ ಫಾರ್ಮರ್ ರಾ ಏಜೆಂಟ್ ಆಗಿದ್ದು ಅಮೂಲ್ಯವಾದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಕೊಟ್ಟು ದೇಶದ್ರೋಹಿಯಾಗಿ ಸತ್ತಿದ್ದ. ಹಾಗಾಗಿ ಬಾಲ್ಯದಿಂದಲೂ ಅಮರ್ದೀಪ್ ಸಿಂಗ್ ಸಮಾಜದಿಂದ ವಿಪರೀತ ನೋವು ಅನುಭವಿಸಿದ್ದ. ಆದರೆ ರಾ ಚೇರ್ಮನ್ RN ಕೌ ಆತನಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ರಾ ಏಜೆಂಟ್ ಮಾಡಿದ್ದ. ಪಾಕಿಸ್ತಾನದಲ್ಲಿ ಅಂಡರ್ ಕವರ್ ಏಜೆಂಟ್ ಆಗಿದ್ದು ತಾರಿಕ್ ಎಂಬ ಹೆಸರಿನ ಟೇಲರ್ ಆಗಿ ಕೆಲಸ ಮಾಡ್ತಿದ್ದ. ಅಲ್ಲಿ ಆರ್ಮಿಗೆ ಯೂನಿಫಾರ್ಮ್ ಹೊಲಿಯುವ ವ್ಯಕ್ತಿಯ ಪರಿಚಯ ಆಗುತ್ತೆ. ಆತನ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ದೆಲ್ಲಿಯಿಂದ ಮಿಷನ್ ಮಜ್ನುವಿನಲ್ಲಿ ಪಾಲ್ಗೊಳ್ಳುವಂತೆ ಕರೆ ಬರುತ್ತೆ. ಅಷ್ಟರಲ್ಲೇ ತಾರಿಕ್ ನುಸ್ರತ್ ಅನ್ನೋ ಅಂಧ ಹುಡುಗಿಯನ್ನು ಪ್ರೀತಿಸಿ ಮದುವೆ ಕೂಡ ಆಗಿರ್ತಾನೆ. ತಾರಿಕ್ ಒಂದೊಂದೇ ವಿಷಯವನ್ನು ತಿಳಿದುಕೊಳ್ತಾ ಇನ್ನೂ ಇಬ್ಬರು ರಾ ಏಜೆಂಟ್ಗಳ ಜೊತೆ ಸೇರಿ ಕೌಟಾದಲ್ಲಿ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ತಯಾರಿಸಿದೆ ಅಂತ ಕಂಡುಹಿಡಿತಾನೆ. ಅಷ್ಟರಲ್ಲೇ ಭಾರತದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಉರುಳಿ ಜನತಾ ಸರ್ಕಾರ ಬರುತ್ತೆ. ಮೊರಾರ್ಜಿ ದೇಸಾಯಿ PM ಆಗಿ ಆಯ್ಕೆ ಆಗ್ತಾರೆ. ರಾ ಕಂಡ್ರೆ ದೇಸಾಯಿಗೆ ಇನ್ನಿಲ್ಲದ ಸಿಟ್ಟು. ರಾ ಅನ್ನ ಇಂದಿರಾ ಗಾಂಧಿಯ ಪರ್ಸನಲ್ ಚೇಳಗಳು ಅಂತ ಕರೀತಿದ್ರು. ಯಾಕಂದ್ರೆ ಇಂದಿರಾ ಗಾಂಧಿ ರಾ ಅನ್ನ ತನ್ನ ಸ್ವಂತ ಕಾರ್ಯಗಳಿಗೆ ಉಪಯೋಗಿಸಿಕೊಂಡಿದ್ರು ಎಂಬ ಆರೋಪ ಇತ್ತು. ಇಲ್ಲಿ ರಾ ಅನ್ನ ರಷ್ಯಾದ KGB ಹಾಗೆ ಮಾಡಿಬಿಡ್ತಾರೆ ಅನ್ನೋ ಭಯವಿತ್ತು. ಹಾಗಾಗಿ ಅಧಿಕಾರಕ್ಕೆ ಬಂದ ನಂತರ ದೇಸಾಯಿಯವರು ರಾದ ಅರ್ಧ ಬಜೆಟ್ ಕಟ್ ಮಾಡಿದ್ರು. ರಾ ಚೀಫ್ RN ಕೌ ರಿಸೈನ್ ಮಾಡಿದ್ರು. ರಾನ ಎಲ್ಲ ಆಕ್ಟಿವಿಟೀಸ್ ನಿಲ್ಲಿಸುವಂತೆ ಆರ್ಡರ್ ಮಾಡಿದ್ರು. ಅತ್ತ ಪಾಕಿಸ್ತಾನದಲ್ಲಿ ಸೇನೆ ಅಧಿಕಾರಕ್ಕೆ ಬಂದಿತ್ತು. ಜನರಲ್ ಜಿಯಾಲ್ ಹುಲ್ಹಕ್ ರೊಂದಿಗೆ ದೇಸಾಯಿ ಒಳ್ಳೆ ಬಾಂಧವ್ಯ ಹೊಂದಲು ಯತ್ನಿಸುತ್ತಿದ್ದರು. ಶಾಂತಿ ಪ್ರಿಯರಾಗಿದ್ದ ದೇಸಾಯಿರನ್ನು ದುರುಪಯೋಗ ಮಾಡಿಕೊಂಡ ಜಿಯಾಲ್ ಹುಲ್ಹಕ್ ಸೀಕ್ರೆಟ್ ಆಗಿ ಪ್ರಾಜೆಕ್ಟ್ ಮುಂದುವರಿಸುತ್ತಿದ್ದ. ಆದರೆ ತಾರಿಕ್ ಕೌಟಾದಲ್ಲಿನ ಬಾರ್ಬರ್ ಶಾಪ್ನಲ್ಲಿ ಪ್ಲಾಂಟ್ನಲ್ಲಿ ಕೆಲಸ ಮಾಡ್ತಿರೋ ಯೋಧರ ಏರ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ದೆಲ್ಲಿಗೆ ಕಳಿಸಿಕೊಟ್ಟ. ಟೆಸ್ಟ್ ರಿಪೋರ್ಟ್ನಲ್ಲಿ ಯುರೇನಿಯಂ ರಿಚ್ ರೇಡಿಯೇಷನ್ಸ್ ಇರೋದು ಗೊತ್ತಾಯಿತು. ಹಾಗಾಗಿ ಪಾಕಿಸ್ತಾನದ ಗುಟ್ಟು ರಟ್ಟಾಯಿತು. ಅದೇ ಸಮಯದಲ್ಲಿ ಇಸ್ರೇಲ್ ನ್ಯೂಕ್ಲಿಯರ್ ಪ್ಲಾಂಟ್ ಕ್ವೆಟ್ಟಾದಲ್ಲಿದೆ ಎಂದು ತಿಳಿದು ಕ್ವೆಟ್ಟಾ ಮೇಲೆ ಏರ್ ಸ್ಟ್ರೈಕ್ ಮಾಡಲು ಮುಂದಾಗಿತ್ತು. ಈ ವಿಷಯ ತಿಳಿದು ಏರ್ ಸ್ಟ್ರೈಕ್ ಅಬೋರ್ಟ್ ಮಾಡಲಾಯಿತು. ಆದರೆ ದೇಸಾಯಿಯವರು ಅಚಾನಕ್ಕಾಗಿ ಮಾಡಿದ ಒಂದೇ ಒಂದು ತಪ್ಪು ಪಾಕ್ನಲ್ಲಿರುವ ರಾ ಏಜೆಂಟ್ಗಳ ಜೀವಕ್ಕೆ ಕುತ್ತು ತಂದಿತ್ತು. ಜನರಲ್ ಜಿಯಾಲ್ ಉಲ್ಹಕ್ ಜೊತೆ ಮಾತನಾಡುವ ಭರದಲ್ಲಿ ನಮಗೆ ನೀವು ಕೌಟಾದಲ್ಲಿ ನ್ಯೂಕ್ಲಿಯರ್ ವೆಪನ್ ತಯಾರಿಸ್ತಿರೋದು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಎಂದು ಹೇಳಿಬಿಟ್ರು. ಇದರಿಂದ ಕುಪಿತಗೊಂಡ ಜನರಲ್ ISI ಜೊತೆಗೂಡಿ ಪಾಕಿಸ್ತಾನದಲ್ಲಿದ್ದ ರಾ ಏಜೆಂಟ್ಗಳ ಮರಣ ಹೋಮ ನಡೆಸಿದ್ದ. ಆ ಕಾರ್ಯಾಚರಣೆಯಲ್ಲಿ ತಾರಿಕ್ ಅಲಿಯಾಸ್ ಅಮರ್ದೀಪ್ ಸಿಂಗ್ ಕೂಡ ಬಲಿಯಾಗ್ತಾನೆ. ಆದರೆ ತನ್ನ ಹೆಂಡತಿ ನುಸ್ತತಳನ್ನು ದುಬೈಗೆ ಕಳಿಸ್ತಾನೆ. ಈ ರೀತಿ ಆಪರೇಷನ್ಸ್ಗಳು ತುಂಬಾ ನಡೆದಿವೆ, ಆದರೆ ಅವೆಲ್ಲ ಇತಿಹಾಸದ ಗರ್ಭದೊಳಗೆ ಹೂತು ಹೋಗಿವೆ. ಸ್ನೇಹಿತರೆ, ಸೈನಿಕರು ಸತ್ರೆ ವೀರಮರಣ ಅಂತೀವಿ. ಅವರಿಗೆ ಅವರ ಕುಟುಂಬಕ್ಕೆ ಸಿಗಬೇಕಾದ ಗೌರವ ಸಿಗುತ್ತೆ, ಆದರೆ ದೇಶಕ್ಕಾಗಿ ತಮ್ಮ ಊರು, ತಂದೆ ತಾಯಿ, ಹೆಂಡತಿ ಮಕ್ಕಳು, ಹೆಸರು ಎಲ್ಲ ಬಿಟ್ಟು ಯಾವುದೋ ಒಂದು ವೇಷ ಧರಿಸಿ ಅಪಾಯ ಯಾವ ಕಡೆಯಿಂದ ಬರುತ್ತೋ ಅಂತ ತಿಳಿಯದೆ ದೇಶವನ್ನು ಶತ್ರುಗಳಿಂದ ಕಾಪಾಡ್ತಾರಲ್ಲ, ಆ ಕಾರಣದ ಕೈಗಳಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಶತ್ರು ಸೇನೆಯ ಹೈ ಪೊಸಿಷನ್ವರೆಗೆ ಇವರು ಹೋಗಬಲ್ರು. ಅಲ್ಲಿ ಅವರು ದೇಶಕ್ಕಾಗಿ ಜೀವ ಕೊಡುತ್ತಿರಬೇಕಾದ್ರೆ ಇಲ್ಲಿ ನಮ್ಮ ರಾಜಕಾರಣಿಗಳು ಕೋಟಿ ಕೋಟಿ ಲೂಟಿ ಮಾಡಿ ನಾನೇ ರಾಜ ಅಂತಿದ್ದಾರೆ. ಜನ ಅವರಿಗೆ ಕೊಡುವ ಗೌರವ ಪ್ರೀತಿಯನ್ನು ನಮ್ಮನ್ನು ಕಾಯೋರಿಗೆ ಕೊಡಲ್ಲ. ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ, ಹಾಗೆ ಮತದಾರ ಬಾವಿಕಪ್ಪೆ ಆಗಿದ್ದಾನೆ. ಹೊರಗೆ ಬಂದು ಪ್ರಪಂಚ ನೋಡಿದಾಗ ಮಾತ್ರ ಎಲ್ಲ ಗೊತ್ತಾಗುತ್ತೆ. ಹೊರಗಿನ ಶತ್ರುಗಳ ಸದೆ ಬಡಿಯಲು ರಾ ರೀತಿ ಒಳಗಿನ ಶತ್ರುಗಳನ್ನು ಬಗ್ಗು ಬಡಿಯಲು ಒಂದು ಏಜೆನ್ಸಿ ಶುರು ಮಾಡಬೇಕು. ಭ್ರಷ್ಟರನ್ನು ಕಂಡಲ್ಲಿ ಗುಂಡಿಟ್ಟು ಕೊಲ್ಲಬೇಕು.
ಪಿಎಂ ಇಂದ ಪಿಯೋನ್ ವರೆಗೂ ಲಂಚಕೋರರೇ ಆಗಿರುವಾಗ ಇದೆಲ್ಲಿ ಸಾಧ್ಯ ಬಿಡಿ. ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಮೇಲೆ ಈ ಸಿನಿಮಾ ಬಂದಿರೋದ್ರಿಂದ ಸಿದ್ಧಾರ್ಥ್ ಮಲ್ಹೋತ್ರ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ರಶ್ಮಿಕಾಗೆ ಕ್ರೂಡಿಯ ಪತ್ರ ಕೊಟ್ಟಿರೋದು ಅವರಿಗೆ ಸೂಟ್ ಆಗುತ್ತೆ. ಸಿನಿಮಾ ಸ್ವಲ್ಪ ಸ್ಲೋ ಅನಿಸಿದ್ರೂ ಚೆನ್ನಾಗಿದೆ. ಈಗಿನ ಜನರಿಗೆ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ತಿಳಿದುಕೊಳ್ಳೋ ಹಂಬಲನೂ ಇಲ್ಲ. ನಾವು ಇತಿಹಾಸದ ತಳಹದಿಯ ಮೇಲೆ ನಮ್ಮ ಭವಿಷ್ಯದ ಮನೆ ಕಟ್ತಿದ್ದೀವಿ ಅನ್ನೋದನ್ನು ಮರಿಬಾರ್ದು. ಹಿಸ್ಟ್ರಿ ಇಸ್ ಅ ವಿಟ್ನೆಸ್, ದೋಸ್ ಹೂ ಫರ್ಗೆಟ್ಸ್ ಹಿಸ್ಟ್ರಿ ಕ್ಯಾನ್ ನೆವರ್ ಮೇಕ್ ಹಿಸ್ಟ್ರಿ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.